press the bell icon on the YouTube app and never miss another update. हेलो स्टूडेंट्स, ना इंदिन तरगतली चलने चलने के ऐन कारण अंतर वो पद वस्तु इन स्थल इन स्थल के होता है होता है वस्तु अलग बल अद्र बे तक बलद परणाम ऐनो अंतकी अलग वो वस्तु फॉर एग्जांपल इतना चाक पीस चाक पीसन नानु जस्ट ईर मेल के बीताी अंत अंदी अब मेल के बीतलवा सो बीते सो नेक्स्टू ग्रहू सूर्यन सतमे सतवे चंद्रन कूड़ा सूर्यन सॉरी चंद्रन भूमिया सतमता सत्ता न्यूटन वन टाइम मरद के ऐनमे कुल्सकोदा सेबेहण्ण मरद के कूदिर्ताने अंत सो सेबेहण्ण मरद के कूदा वो सेबेहण्ण ऐनमे के बीते सो के बिंदे वो योचने बरते अब तो योचन बर अब याके सेबेहण्ण याके सेबेहण्ण बीड़ोदे ऐनू कारण इेना अरे अली मर मर ऐन दूकल पड़ी अल्वा आ टेल आ टे कूड़ा आ सेबेहण्ण दू दूकल पड़ी सो अली मेल के सेबेहण्ण हे बीत क्वेश्चन योचने अदे ताँ चंद्रन कूड़ा भूमिया सतनल चंद्रन भूमिया सतने ಹಾಗಾದ್ರೆ ಚಂದ್ರ ಭೂಮಿಯ ಕೆಳಗೆ ಯಾಕೆ ಬೀಳೋದಿಲ್ಲ ಅನ್ನೋದು ಕ್ವೆಶ್ಚನ್ ಈಗ ನೋಡಿ ಇಲ್ಲಿ ಗ್ರಹಗಳು ಸೂರ್ಯನ ಸುತ್ತ ಸುತ್ತೋದು ಮತ್ತೆ ಚಂದ್ರ ಸೂರ್ಯನ ಸುತ್ತ ಚಂದ್ರ ಭೂಮಿಯ ಸುತ್ತ ಸುತ್ತೋದು ಮತ್ತೆ ಸೇಬೆಹಣ್ಣು ಏನು ಮಾಡುತ್ತೆ ಮೇಲಿಂದ ಕೆಳಗೆ ಬೀಳೋದಿಕ್ಕೆ ಏನೋ ಒಂದು ಕಾರಣ ಇದೆ ಅಂತ ಅವನು ಸರ್ ಐಸಾಕ್ ನ್ಯೂಟನ್ ರವರು ಏನು ಮಾಡ್ತಾರೆ ಗ್ರಹಿಸುತ್ತಾರೆ ಆ ಬಲನವರು ಏನಂತ ಕರೀತಾರೆ ಅಂತ ಅಂದ್ರೆ ಗುರುತ್ವಾಕರ್ಷಣ ಬಲ ಏನಂತ ಕರೀತಾರೆ ಗುರುತ್ವಾಕರ್ಷಣ ಬಲ ಅಂತ ಕರೀತಾರೆ ಹಾಗಾದ್ರೆ ಮಕ್ಕಳೇ ನಾವು ಇವತ್ತಿನ ದಿನ ಗುರುತ್ವದ ಬಗ್ಗೆ ತಿಳ್ಕೊಳ್ಳೋಣ ಇದು ಭೌತಶಾಸ್ತ್ರದಲ್ಲಿ ಬರ್ತಕ್ಕಂತ ಮೂರನೆಯ ಅಧ್ಯಾಯ ಗುರುತ್ವ ಈ ಅಧ್ಯಾಯದಲ್ಲಿ ನಾವು ಏನು ತಿಳ್ಕೊಂತೀವಪ್ಪ ಅಂತ ಅಂದ್ರೆ ಗುರುತ್ವ ಅಂದ್ರೆ ಏನು ಗುರುತ್ವ ಅಂದ್ರೆ ಏನು ಮತ್ತು ವಿಶ್ವವ್ಯಾಪಿ ಗುರುತ್ವದ ವಿಶ್ವವ್ಯಾಪಿ ಗುರುತ್ವದ ಬಗ್ಗೆ ತಿಳ್ಕೊಂತೀವಿ ಮತ್ತೆ ಏನು ತಿಳ್ಕೊಂತೀವಿ ಅಂತ ಅಂದ್ರೆ ಲವಣತೆ ಅಂದ್ರೆ ಏನು ಯಾಕೆ ಅಗ್ರವಾದ ವಸ್ತುಗಳನ್ನು ನೀರಿನ ಮೇಲೆ ಹಾಕ್ತಾಗ ತೇಲ್ತವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಏನು ಮಾಡ್ತೀವಿ ತಿಳ್ಕೊಂತೀವಿ ಈಗ ಸರ್ ಐಸಾಕ್ ನ್ಯೂಟನ್ ರವರು ಏನು ಮಾಡ್ತಾರಪ್ಪ ಅಂತ ಅಂದ್ರೆ ಈಗ ಸೇಬೆಹಣ್ಣು ಏನು ಮಾಡ್ತು ಮರದಿಂದ ಕೆಳಗೆ ಬೀಳ್ತಲ್ವಾ ಅದೇ ತರ ಚಂದ್ರ ಭೂಮಿಯ ಸುತ್ತ ಸುತ್ತಾ ಇರ್ತಾನೆ ಹಾಗಾದ್ರೆ ಅಲ್ಲಿನೂ ಒಂದು ಆಕರ್ಷಣೆ ಬಲ ಇರುತ್ತೆ ಹಂಗಾದ್ರೆ ಯಾಕೆ ಚಂದ್ರ ಭೂಮಿಯ ಕಡೆಗೆ ಬೀಳೋದಿಲ್ಲ ಭೂಮಿ ಮೇಲೆ ಬೀಳೋದಿಲ್ಲ ಅನ್ನೋದು ಕ್ವೆಶ್ಚನ್ ಸೋ ಇದನ್ನ ಯಾಕೆ ಚಂದ್ರ ಭೂಮಿಯ ಮೇಲೆ ಬೀಳೋದಿಲ್ಲ ಅನ್ನೋದನ್ನ ನಾವು ಒಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ ಮಕ್ಕಳೇ ಇದನ್ನ ಆಲ್ರೆಡಿ ನೀವು ಚಲನೆ ಲೆಸನ್ ಅಲ್ಲಿ ವೃತ್ತಾಕಾರದ ಚಲನೆ ಅಂತ ಬಂದಿತ್ತಲ್ವಾ ಏಕರೂಪ ವೃತ್ತೀಯ ಚಲನೆನಲ್ಲಿ ತಿಳ್ಕೊಂಡಿದ್ದೀವಿ ಸೋ ಇನ್ನೊಂದು ಟೈಮ್ ಇದನ್ನ ನೋಡೋಣ ಇಲ್ಲಿ ಈ ಚಟುವಟಿಕೆನ ತಿಳ್ಕೊಳ್ಳೋಣ ಚಟುವಟಿಕೆ ಇಲ್ಲಿ ಏನು ಮಾಡಬೇಕು ಈ ಚಟುವಟಿಕೆ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಹತ್ರ ಒಂದು ದಾರದ ತುಂಡು ಇರಬೇಕು ದಾರದ ತುಂಡು ಅಂತ ಅಂದ್ರೆ ಸ್ವಲ್ಪ ಅದು ದಾರ ಏನಾಗಿರಬೇಕು ಗಟ್ಟಿಯಾಗಿರಬೇಕು ಮತ್ತೆ ಒಂದು ಕಲ್ಲನ್ನ ತಗೋಬೇಕು ಆ ಕಲ್ಲನ್ನ ತಗೊಂಡ್ಬಿಟ್ಟು ಏನು ಮಾಡ್ತೀವಿ ಅಂತ ಅಂದ್ರೆ ಈಗ ನಾನೇ ಚಟುವಟಿಕೆ ಮಾಡ್ತಾ ಇದೀನಿ ಅಂತ ಅನ್ಕೊಳ್ಳಿ ಸೋ ಇಲ್ಲಿ ನಾನು ಒಂದು ಎರಡು ಬಟನ್ ಸೇರಿಸ್ಕೊಂಡ್ಬಿಟ್ಟು ಒಂದು ದಾರದ ತುದಿ ಇರುತ್ತಲ್ವಾ ಸೋ ದಾರದ ತುದಿನ ಇಡ್ತೀನಿ ಇಟ್ಕೊಂತೀನಿ
ಇನ್ನೊಂದು ದಾರದ ತುದಿಯಿಂದ ಏನು ಮಾಡ್ತೀನಿ, ಆ ಕಲ್ಲನ್ನ ಕಟ್ತೀನಿ. ಈ ಥರ ಕಟ್ಟಬೇಕು. ಇಲ್ಲಿ ಒಂದು ದಾರ ಇದೆ ಅಂತ ಅಂದರೆ ಈ ತುದಿನಲ್ಲಿ ಏನು ಮಾಡಬೇಕು, ಕಲ್ಲನ್ನ ಕಟ್ಟಬೇಕಾಗತ್ತೆ. ಇಲ್ಲಿ ಏನು ಮಾಡಬೇಕು, ನಾನು ಇಟ್ಕೊಂಡಿರಬೇಕು. ಸೊ ನಾನು ಇಟ್ಕೊಂಡಿದ್ದೀನಿ ಅಂತ ಅಂದಾಗ ಇಲ್ಲಿ ನೋಡಿ, ಈಗ ಬಟ್ಟೆ ಇಟ್ಕೊಂಡ್ಬಿಟ್ಟು ಈ ಥರ ಇಟ್ಕೊಂಡ್ಬಿಟ್ಟು ಆ ದಾರನ ಫುಲ್ಲು ಈ ಥರ ಯೂನಿಫಾರ್ಮ್ ಏಕರೂಪವಾಗಿ ವೃತ್ತೀಯ ಚಲನಲ್ಲಿ ಈ ಥರ ತಿರುಗಿಸ್ತಾ ಇರಬೇಕು. ಏನು ಆ ಕಲ್ಲನ್ನ ದಾರದ ಸಹಾಯದಿಂದ ಏನು ಮಾಡ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು. ಆ ಕಲ್ಲು ಏನು ಮಾಡುತ್ತೆ ಅಂತ ಅಂದರೆ ಏಕರೂಪ ವೇಗವನ್ನು ಪಡೆಯುತ್ತದೆ. ಹೆಂಗೆ ಅಂತ ಅಂದರೆ ಹಿಂಗೆ ತಿರುಗಿಸ್ತಾ ತಿರುಗಿಸ್ತಾ ಹೋದಾಗ ಅದು ಈ ಥರ ಆಕಾರನ ಪಡ್ಕೊಳುತ್ತಲ್ವಾ. ಸೊ ಇಲ್ಲಿ ಬರುತ್ತೆ ಆ ಕಲ್ಲು, ಮತ್ತೆ ಯಾಕೆ ಇಲ್ಲಿ ಬರುತ್ತೆ, ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಈ ಥರನೇ ಒಂದೇ ವೇಗದಲ್ಲಿ ಚಲಿಸ್ತಾ ಇರುತ್ತೆ. ಅದರದ್ದು ವೇಗ ಇದೆ ಅಂತ ಅಂದರೆ ಅದಕ್ಕೆ ಅದರದೇ ಆದ ಏನಾಗಿರುತ್ತೆ, ವೇಗೋತ್ಕರ್ಷ ಇರುತ್ತಲ್ವಾ, ವೇಗೋತ್ಕರ್ಷ ಇರುತ್ತೆ. ಇದು ಫುಲ್ಲು ಸರ್ಕ್ಯುಲಾರ್ ಶೇಪಲ್ಲಿ ಏನಾಗೋದಿಲ್ಲ, ಕಲ್ಲು ತಿರುಗೋದಿಲ್ಲ, ಸ್ವಲ್ಪ ಗೋಳಾಕಾರವಾಗಿ ಈ ಥರ ತಿರುಗ್ತಾ ಇರುತ್ತೆ. ಒಂದೇ ವೇಗದಲ್ಲಿ, ಏಕರೂಪ ವೇಗದಲ್ಲಿ ವೇಗೋತ್ಕರ್ಷನ ಪಡ್ಕೊಳ್ಳುತ್ತೆ. ವೇಗ ಇದೆ ಅಂತ ಅಂದರೆ ಒಂದು ವಸ್ತುವಿಗೆ ಅಲ್ಲಿ ವೇಗೋತ್ಕರ್ಷ ಇದ್ದೇ ಇರುತ್ತೆ ಅಲ್ವಾ. ಸೊ ಇಲ್ಲಿ ತಿರುಗಿಸ್ತಾ ನೀವು ಏನು ಮಾಡ್ತಾ ಇರಬೇಕು, ತಿರುಗಿಸ್ತಾನೇ ಇರಬೇಕು. ಏನ್ನ ಆ ದಾರನ ತಿರುಗಿಸ್ತಾ ಇರಬೇಕು. ಆ ಕಲ್ಲು ಕೂಡ ನಾವು ದಾರನ ಹೆಂಗೆ ಇಟ್ಕೊಂಡು ತಿರುಗಿಸ್ತಾ ಇರ್ತೀವಿ, ಆ ಕಲ್ಲು ಕೂಡ ಅದೇ ಥರ ಈ ಥರ ಏನಾಗುತ್ತೆ, ಸುತ್ತಾ ಇರುತ್ತೆ, ಗೋಳಾಕಾರದಲ್ಲಿ ಸುತ್ತಾ ಇರುತ್ತೆ. ಇಲ್ಲಿ ನಾವು ಇಟ್ಕೊಂಡಿರ್ತೀವಲ್ವಾ, ಇದನ್ನು ಕೇಂದ್ರ ಅಂತ ಅಂದ್ಕೊಂಡ್ರೆ, ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಈ ಥರ ಸುತ್ತಾ ಇರುತ್ತೆ. ಆ ಕಲ್ಲು ಸುತ್ತಾ ಇದ್ದಾಗ ನಾವೇನು ಮಾಡ್ತೀವಿ, ಒಂದು ಯಾವುದೋ ಒಂದು ಟೈಮಲ್ಲಿ ಏನು ಮಾಡ್ತೀವಿ, ಆ ದಾರನ ಬಿಡ್ತೀವಿ. ಆ ದಾರ ಬಿಟ್ಟಾಗ ಆ ಕಲ್ಲು ಯಾವ ಥರ ಚಲನೆಯನ್ನು ಮಾಡುತ್ತೆ ಅಂತ ಅಂದರೆ ಸ್ಪರ್ಶಕವಾಗಿ, ಯಾವುದಕ್ಕೆ, ಇದಕ್ಕೆ, ಈ ಥರ ಸ್ಪರ್ಶಕವಾಗಿ ನಾವೆಲ್ಲಿ ಬಿಟ್ಟಿರ್ತೀವೋ ಅಲ್ಲೇ ಈ ಸ್ಪರ್ಶಕವಾಗಿ ಜಸ್ಟು ಸ್ಪರ್ಶ ಮಾಡುತ್ತೆ. ಯಾವುದನ್ನ, ಗೋಳಾಕಾರದ ಪಥವನ್ನು ಅಥವಾ ವೃತ್ತೀಯ ಪಥವನ್ನು ಈ ಥರ ಏನು ಮಾಡುತ್ತೆ, ಅದು ಸ್ಪರ್ಶ ಮಾಡುತ್ತೆ. ಇದನ್ನು ಏನಂತ ಅಂತಾರೆ ಅಂತ ಅಂದರೆ ರೇಖಾಗಣಿತದಲ್ಲಿ ಸ್ಪರ್ಶಕ ಅಂತ ಕರೀತಾರೆ. ನೋಡಿ, ಈಗ ಒಂದು ಸರ್ಕಲ್ ಇದೆ ಅಂತ ಅಂದರೆ, ಇದನ್ನು ಸರ್ಕಲ್ ಅಂತ ಅಂದ್ಕೊಡಿ. ಸೊ ಇಲ್ಲಿ ಸರಳ ರೇಖೆ ಇರುತ್ತೆ. ಇದನ್ನು ನೋಡಿ, ಎ ಬಿ ಸಿ ಇದೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ನಾವು ದಾರ ಬಿಟ್ಟ ತಕ್ಷಣ ಈ ಥರ ಅದು ಏನಾಗುತ್ತೆ, ಕಲ್ಲು ಹಿಂಗೆ ಬರುತ್ತೆ. ಸೊ ಇಲ್ಲಿ ಒಂದು ಪಾಯಿಂಟಲ್ಲಿ ಆ ಗೋಳಾಕಾರದವನ್ನು ಅದು ಏನು ಮಾಡುತ್ತೆ, ಜಸ್ಟ್ ಟಚ್ ಮಾಡುತ್ತೆ. ಸೊ ಟಚ್ಚು ಜಸ್ಟು ಸ್ಪರ್ಶ ಮಾಡೋದ್ರಿಂದ ಅದಕ್ಕೆ ಏನಂತ ಕರೀತಾರೆ, ಸ್ಪರ್ಶಕ ಅಂತ ಕರೀತಾರೆ. ಸರಳ ರೇಖೆಯಲ್ಲಿ ಇದೆ, ಅದನ್ನು ಏನಂತ ಕರೀತಾರೆ, ಸ್ಪರ್ಶಕ ಅಂತ ಕರೀತಾರೆ. ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ಬೋದಪ್ಪ ಅಂತ ಅಂದರೆ, ಚಂದ್ರ ಈ ಥರ ಭೂಮಿ ಸುತ್ತ ಇರ್ತಾನೆ. ಹೆಂಗೆ ಅಂತಂದರೆ ಗೋಳಾಕಾರದಲ್ಲಿ ಸುತ್ತ ಇರ್ತಾನೆ. ನಾವು ಹೆಂಗೆ ಇಲ್ಲಿ ಕೇಂದ್ರವಾಗಿ ಇಟ್ಕೊಂಡ್ಬಿಟ್ಟು, ಇಲ್ಲಿ ಕೇಂದ್ರ ಅಂದರೆ ನಾನು ಇಲ್ಲಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ಈ ದಾರನ ಈ ಥರ ತಿರುಗಿಸ್ತಾ ಇದ್ದೀನಿ ವೃತ್ತೀಯ ಪಥದಲ್ಲಿ ತಿರುಗಿದಾಗ ಏನಾಗುತ್ತೆ, ವೃತ್ತೀಯ ಪಥದಲ್ಲಿ. ಇದನ್ನು ಕೇಂದ್ರ ಅಂತ ಅಂದ್ಕೊಂಡ್ರೆ, ಇದನ್ನು ಚಂದ್ರ ಅಂತ ಅಂದ್ಕೊಂಡ್ರೆ, ಕಲ್ಲನ್ನ ಚಂದ್ರ ಅಂತ ಅಂದ್ಕೊಂಡ್ರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಚಂದ್ರ ಈ ಥರ ಸುತ್ತಾ ಇರ್ತಾನೆ. ಸೊ ಕೇಂದ್ರಕ್ಕೆ ಅಭಿಮುಖವಾಗಿ ಆ ಚಂದ್ರನ ಸುತ್ತುವಿಕೆ ಇರುತ್ತೆ. ಕೇಂದ್ರಕ್ಕೆ ಅಭಿಮುಖವಾಗಿ ಆ ಚಂದ್ರನ ಸುತ್ತುವಿಕೆ ಇರುತ್ತೆ. ಆ ಬಲವನ್ನು ಏನಂತ ಕರೀತಾರೆ, ಕೇಂದ್ರಾಭಿಮುಖ ಬಲ ಅಂತ ಕರೀತಾರೆ. ಏನಂತ ಕರೀತಾರೆ, ಕೇಂದ್ರಾಭಿಮುಖ ಬಲ ಅಂತ ಕರೀತಾರೆ. ಸೊ ಆಗ ಏನಾಗುತ್ತಪ್ಪ ಅಂತ ಅಂದರೆ, ಕೇಂದ್ರಾಭಿಮುಖ ಬಲದಿಂದ ಆ ಚಂದ್ರ ಏನು ಮಾಡೋದಿಲ್ಲ, ಭೂಮಿಗೆ ಬಂದು ಬೀಳೋದಿಲ್ಲ. ಈ ಥರ ಕೇಂದ್ರಕ್ಕೆ ಅಭಿಮುಖವಾಗಿ ಈ ಥರ ಗೋಳಾಕಾರದಲ್ಲಿ ಅಥವಾ ವೃತ್ತೀಯ ಪಥದಲ್ಲಿ ಚಲಿಸ್ತಾ ಇರ್ತಾನೆ, ಸುತ್ತುತ್ತಾ ಇರ್ತಾನೆ. ಸೊ ಈ ಕಾರಣದಿಂದ ಏನಾಗೋದಿಲ್ಲ, ಚಂದ್ರನು ಭೂಮಿಗೆ ಬಂದು ತಲುಪೋದಿಲ್ಲ, ಅಂದರೆ ಭೂಮಿ ಮೇಲೆ ಬೀಳೋದಿಲ್ಲ. ಸೊ ಇಲ್ಲಿ ಯಾವುದೇ ಕೇಂದ್ರಾಭಿಮುಖ ಬಲ ಇರಲಿಲ್ಲ. ಕೇಂದ್ರಾಭಿಮುಖ ಬಲವನ್ನು ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ, ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ.
ಸೊ ಇಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ ಈ ಥರ ಸರಳ ರೇಖೆ ಯಾವಾಗ ಬರುತ್ತೆ, ಕೇಂದ್ರಾಭಿಮುಖ ಬಲ ಇಲ್ಲ ಅಂತ ಅಂದರೆ, ಕೇಂದ್ರಾಭಿಮುಖ ಬಲ ಇರಲಿಲ್ಲ ಅಂತ ಅಂದರೆ ಆ ಚಂದ್ರ ಯಾವ ಥರ ಸುತ್ತಾ ಇದ್ದ ಅಂತ ಅಂದರೆ ಸರಳ ರೇಖೆಯಾಗಿ ಭೂಮಿಗೆ ಸುತ್ತಾ ಇತ್ತು, ಸರಳ ರೇಖೆನಲ್ಲಿ ಸುತ್ತಾ ಇತ್ತು ಏನು ಚಂದ್ರ. ಸೊ ಕೇಂದ್ರಾಭಿಮುಖ ಬಲ ಇರೋದ್ರ ಕಾರಣ ಚಂದ್ರ ಏನು ಮಾಡೋದಿಲ್ಲ, ಭೂಮಿಗೆ ಬಂದು ಬೀಳೋದಿಲ್ಲ. ಬಟ್ ಸೇಬು ಸೇಬೆಹಣ್ಣು ಏನಾಗುತ್ತೆ ಅಂತಂದರೆ ಭೂಮಿಗೆ ಬಂದು ತಲುಪುತ್ತೆ ಅಲ್ವಾ. ಈ ಥರ ಸೆಂಟ್ರಿಪಿಟಲ್ ಫೋರ್ಸ್ ಅಥವಾ ಕೇಂದ್ರಾಭಿಮುಖ ಬಲ ಇರೋದ್ರಿಂದ ಚಂದ್ರ ಏನಾಗೋದಿಲ್ಲ, ಭೂಮಿಗೆ ಬಂದು ತಲುಪೋದಿಲ್ಲ ಅಂತ ಅರ್ಥ. ನೆಕ್ಸ್ಟು ಭೂಮಿಯ ಸುತ್ತ ಚಂದ್ರನ ಸುತ್ತುವಿಕೆಗೆ ಕೇಂದ್ರಾಭಿಮುಖ ಬಲ ಕಾರಣವಾಗಿದೆ ಅಲ್ವಾ, ನನಗೆ ಹೇಳಿದ್ನಲ್ವಾ ಅದೇ. ಭೂಮಿಯ ಆಕರ್ಷಣಾ ಬಲವು ಕೇಂದ್ರಾಭಿಮುಖ ಬಲವನ್ನು ಉಂಟು ಮಾಡಿದೆ. ಭೂಮಿಯ ಆಕರ್ಷಣಾ ಬಲದಿಂದ ಕೇಂದ್ರಾಭಿಮುಖ ಬಲನ ಏನು ಮಾಡ್ತಾ ಇದೆ, ಭೂಮಿ ಉಂಟು ಮಾಡ್ತಾ ಇದೆ. ಒಂದು ವೇಳೆ ಇಂತಹ ಬಲ ಇಲ್ಲದೆ ಹೋಗಿದ್ದರೆ ಚಂದ್ರ ಏಕರೂಪಿ ಸರಳರೇಖಾ ಚಲನೆಯನ್ನು ಪಡೆದುಕೊಳ್ಳುತ್ತಿತ್ತು. ನಾನೇನು ಹೇಳಿದೆ, ಕೇಂದ್ರಾಭಿಮುಖ ಬಲ ಇರಲಿಲ್ಲ ಅಂತ ಅಂದರೆ ಚಂದ್ರ ಏನು ಮಾಡುತ್ತೆ ಅಂತ ಅಂದರೆ ಸರಳರೇಖಾ ಚಲನೆಯನ್ನು ಪಡೆದುಕೊಳ್ತಾ ಇತ್ತು ಅಂತ ಹೇಳಿದೆ ಅಲ್ವಾ, ಅದನ್ನೇ ಇಲ್ಲಿ ಹೇಳಿದ್ದಾರೆ. ಬೀಳುತ್ತಿರುವ ಸೇಬು ಭೂಮಿಯ ಕಡೆ ಆಕರ್ಷಣೆಯಾಗುವುದು ಕಂಡುಬಂದಿದೆ. ಸೇಬಣ್ಣು ಬೀಳ್ತಾ ಇದೆ, ಅದು ಭೂಮಿ ಕಡೆ ಆಕರ್ಷಣೆ ಹೊಂದಿದೆ. ಸೊ ಆಕರ್ಷಣಾ ಬಲದಿಂದ ಆ ಸೇಬು ಏನು ಮಾಡುತ್ತೆ, ಭೂಮಿ ಮೇಲೆ ಬಂದು ಬಿದ್ದಿದೆ ಅಂತ ಅರ್ಥ. ಸೇಬು ಭೂಮಿಯನ್ನು ಆಕರ್ಷಿಸಿದೆ, ಹಾಗಾದರೆ ಸೇಬು ಭೂಮಿನ ಆಕರ್ಷಿಸ್ತಾ ಅಥವಾ ಭೂಮಿ ಸೇಬನ ಆಕರ್ಷಿಸ್ತಾ ಇಲ್ಲಿ ಯಾವುದು ಅಂತ. ಹಾಗಿದ್ದಲ್ಲಿ ಭೂಮಿಯು ಸೇಬಿನ ಕಡೆ ಚಲಿಸುವುದನ್ನು ನಾವು ನೋಡಲಾಗುವುದಿಲ್ಲ ಏಕೆ. ಹಾಗಾದರೆ ಈಗ ಸೇಬು ಭೂಮಿ ಮೇಲೆ ಬಂದು ಬೀಳ್ತು ಯಾಕಂದರೆ ಆಕರ್ಷಣ ಬಲದಿಂದ, ಅದಕ್ಕೆ ಏನಂತ ಕರ್ತಾರೆ, ಗುರುತ್ವಾಕರ್ಷಣ ಬಲ ಅಂತ ಕರ್ತಾರೆ ಅಂತ ಗೊತ್ತು. ಸೇಬು ಭೂಮಿ ಮೇಲೆ ಬಿತ್ತು, ಆದರೆ ಭೂಮಿ ಸೇಬು ಮೇಲೆ ಬೀಳೋದನ್ನು ನಾವು ಯಾಕೆ ನೋಡೋದಿಲ್ಲ ಅನ್ನೋದು ಕ್ವಶನು. ಯಾಕೆ ನೋಡೋಕ್ಕಾಗೋದಿಲ್ಲ ಅಂತ ಅಂದರೆ, ಇಲ್ಲಿ ಇವರು ಹೇಳಿದ ಕ್ವಶನ್ ಕರೆಕ್ಟ್ ಇದೆ. ಏನಪ್ಪ ಅಂತ ಅಂದರೆ, ನ್ಯೂಟನ್ನರ ಚಲನೆಯ ಮೂರನೇ ನಿಯಮದ ಪ್ರಕಾರ ಏನು ಹೇಳ್ತಾರೆ ಅಂತ ಅಂದರೆ, ಎಲ್ಲ ಕ್ರಿಯೆಗೂ ಪ್ರತಿಕ್ರಿಯೆ ಅನ್ನೋದು ಸಮಾನವಾಗಿ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ ಅಂತ ಹೇಳ್ತಾರಲ್ವಾ. ಸೊ ಹಂಗಂದರೆ ಏನು, ಸೇಬು ಬೀಳೋದು ಒಂದು ಕ್ರಿಯೆ, ಭೂಮಿ ಆ ಸೇಬಿನ ಕಡೆಗೆ ಆಕರ್ಷಣೆ ಮಾಡಲಿಲ್ಲ, ಅದು ಪ್ರತಿಕ್ರಿಯೆ, ಪ್ರತಿಕ್ರಿಯೆ ಯಾಕೆ ಆಗಲಿಲ್ಲ ಅನ್ನೋದು ಕ್ವಶನು. ಇನ್ನೊಂದು ಇದಕ್ಕೆ ಪರಿಪೂರ್ಣವಾದ ಉತ್ತರ ಕೊಡಬೇಕು ಅಂತ ಅಂದರೆ, ನ್ಯೂಟನರ ಚಲನೆಯ ಎರಡನೇ ನಿಯಮ ಏನು ಹೇಳುತ್ತಪ್ಪ ಅಂತ ಅಂದರೆ, ಏನು ಹೇಳುತ್ತೆ, ಎಫ್ ಈಕ್ವಲ್ ಟು ಎಮ್ ಇಂಟು ಎ ಅಂತ ಹೇಳುತ್ತಲ್ವಾ. ಎಫ್ ಈಕ್ವಲ್ ಟು ಎಮ್ ಇಂಟು ಎ, ಹಂಗಂದರೆ ಏನು, ಬಲ ಯಾವಾಗಲೂ ಏನಾಗಿರುತ್ತೆ ಅಂತ ಅಂದರೆ, ಅಲ್ಲಿರ್ತಕ್ಕಂಥ ರಾಶಿ ಮತ್ತು ವೇಗೋತ್ಕರ್ಷದ ಮೇಲೆ ನೇರ ಅನುಪಾತದಲ್ಲಿ ಇರುತ್ತೆ ಅಂತ ಅರ್ಥ. ಈಗ ಯಾವುದಕ್ಕೆ ತೂಕ ಜಾಸ್ತಿ ಇರುತ್ತೆ, ರಾಶಿ ಜಾಸ್ತಿ ಇರುತ್ತೆ, ಅಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ, ಯಾವುದಕ್ಕೆ ರಾಶಿ ಜಾಸ್ತಿ ಇರುತ್ತೆ ಅದರ ಮೇಲೆ ಜಾಸ್ತಿ ಪರಿಣಾಮ ಉಂಟಾಗೋದಿಲ್ಲ. ಬಟ್ ಇಲ್ಲಿ ಸೇಬು ಮತ್ತು ಭೂಮಿ ಎರಡಕ್ಕೂ ತನ್ನದೇ ಆದ ಬಲ ಇದೆ ಅಲ್ವಾ. ಸೊ ಇದಕ್ಕೂ ಬಲ ಇದೆ, ಯಾವುದಕ್ಕೆ, ಸೇಬಿಗೂ ಬಲ ಇದೆ ಮತ್ತು ಭೂಮಿಗೂ ಕೂಡ ಬಲ ಇದೆ. ಸೊ ಬಲ ಇದೆ ಅಂತ ಅಂದಮೇಲೆ ಅಲ್ಲಿ ಆಗ್ತಕ್ಕಂಥ ಪರಿಣಾಮ ಏನು, ವ್ಯತ್ಯಾಸ ಇರುತ್ತೆ. ಯಾಕೆ ವ್ಯತ್ಯಾಸ ಇರುತ್ತೆ, ಅಲ್ಲಿ ಆಗ್ತಕ್ಕಂಥ ಬಲ ಸೇಮ್ ಆಗಿರ್ಬೋದು, ಆದರೆ ಅದರಿಂದ ಉಂಟಾಗ್ತಕ್ಕಂಥ ಪರಿಣಾಮ ಏನು ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದರೆ, ನಾವು ಅಪ್ಲೈ ಮಾಡ್ತಕ್ಕಂಥ ಬಲ ಯಾವಾಗಲೂ ಅದರ ಆ ವಸ್ತುವಿನ ಏನಪ್ಪ ಇದು ರಾಶಿ ಮತ್ತು ವೇಗೋತ್ಕರ್ಷಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ ಅಂತ ನ್ಯೂಟನ್ರ ಚಲನೆಯ ಎರಡನೇ ನಿಯಮದಲ್ಲಿ ನಾವು ಕಲ್ತ್ಕೊಂಡಿದ್ವಿ ಅಲ್ವಾ. ಹಾಂ, ಹಂಗಾಗಿ ಏನಾಗುತ್ತೆ ಅಂತ ಅಂದರೆ, ಸೇಬುದು ಮತ್ತು ಭೂಮಿದು ರಾಶಿನ ಕಂಪೇರ್ ಮಾಡಿ ಇದರಲ್ಲಿ ಯಾವುದಕ್ಕೆ ಮಾಸ್ ಜಾಸ್ತಿ ಇದೆ, ಭೂಮಿಗೆ ಮಾಸ್ ಜಾಸ್ತಿ ಇದೆ, ಅದಕ್ಕೆ ಅಲ್ಲಿ ಆಗ್ತಕ್ಕಂಥ ಪರಿಣಾಮ ಗೊತ್ತಾಗೋದಿಲ್ಲ. ಬಟ್ ಸೇಬು ಅಥವಾ ರಾಶಿ ಕಡಿಮೆ ಇರೋದ್ರಿಂದ ಅಲ್ಲಿ ಉಂಟಾಗ್ತಕ್ಕಂಥ ಸೇಬಿನ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಯಾಕೆ ಅಂದರೆ ಅವುಗಳ ರಾಶಿಯ ಆಧಾರದ ಮೇಲೆ ಅಲ್ಲಿ ಉಂಟಾಗ್ತಕ್ಕಂಥ ಪರಿಣಾಮನ ನಾವು ಹೇಳ್ಬೋದಾಗಿದೆ. ಸೊ ಅದಕ್ಕೆ ಮರದ ಇರ್ತಕ್ಕಂಥ ಸೇಬು ಏನು ಮಾಡುತ್ತೆ, ಕೆಳಗೆ ಬೀಳುತ್ತೆ ಅಂತ ನ್ಯೂಟನ್ನರ ಚಲನೆಯ ಎರಡನೇ ನಿಯಮದ ಪ್ರಕಾರ ನಾವಿಲ್ಲಿ ಹೇಳ್ಬೋದಾಗಿದೆ ಅಲ್ವಾ. ಇಲ್ಲಿ ನೋಡಿ, ಎಫ್ ಈಕ್ವಲ್ ಟು ಎಂ ಇಂಟು ಎ, ಎ ಅಂದರೆ ಏನು, ವೇಗೋತ್ಕರ್ಷ. ಹಾಗಾದರೆ ಎ ಅನ್ನೋದು
fm ಅಂತ ಬರೀಬಹುದಲ್ವಾ ಹಾಗಂದ್ರೆ ಏನು 1/m f ಇದರ ಅರ್ಥ ಏನಪ್ಪ ಅಂತಂದ್ರೆ ವೇಗೋತ್ಕರ್ಷ ಜಾಸ್ತಿ ಆದ್ರೆ ಅದರಲ್ಲಿ ಇರತಕ್ಕಂತ ಮಾಸ್ ಏನಾಗಬೇಕು ಕಡಿಮೆ ಆಗಬೇಕು ಮಾಸ್ ಜಾಸ್ತಿ ಇದ್ರೆ ವೇಗೋತ್ಕರ್ಷ ಏನಾಗಿರುತ್ತೆ ಕಡಿಮೆ ಇರುತ್ತೆ ಅಂತ ಅರ್ಥ ಯಾವುದಕ್ಕೆ ಮಾಸು ಅದರದು ರಾಶಿ ಜಾಸ್ತಿ ಇರುತ್ತೆ ಅಲ್ಲಿ ವೇಗೋತ್ಕರ್ಷ ಕಡಿಮೆ ಇರುತ್ತೆ ಅಂತ ಅರ್ಥ ಯಾವುದಕ್ಕೆ ಮಾಸು ಕಡಿಮೆ ಇರುತ್ತೆ ಅಲ್ಲಿ ವೇಗೋತ್ಕರ್ಷ ಜಾಸ್ತಿ ಇರುತ್ತೆ ಅಂದ್ರೆ ಅದನ್ನ ವಿಲೋಮವಾಗಿ ವಿರುದ್ಧವಾಗಿ ನಾವು ತಗೊಳ್ತೀವಿ ಯಾಕಂದ್ರೆ ಯಾಕಪ್ಪ ಅಂತಂದ್ರೆ ನ್ಯೂಟನ್ರ ಚಲನೆಯ ಎರಡನೇ ನಿಯಮದ ಪ್ರಕಾರ ನಾವು ಆಗತಕ್ಕಂತ ಬಲ ಯಾವಾಗಲೂ ಆ ವಸ್ತುಗಳ ರಾಶಿ ಮತ್ತು ವೇಗೋತ್ಕರ್ಷಕದ ನೇರ ಅನುಪಾತದಲ್ಲಿ ಇರ್ತವೆ ಸೋ ಅದಕ್ಕೆ ಇಲ್ಲಿ ವೇಗೋತ್ಕರ್ಷ ಈಕ್ವಲ್ ಟು 1/m f ಅಂತ ಬರೀತೀವಿ ಇದರ ಅರ್ಥ ಏನು ಅಂತಂದ್ರೆ ಯಾವುದಾದರೂ ಒಂದು ಜಾಸ್ತಿ ಆದ್ರೆ ಯಾವುದಾದರೂ ಒಂದು ಅನ್ನೋದಕ್ಕಿಂತ ವೇಗೋತ್ಕರ್ಷ ಜಾಸ್ತಿ ಆದ್ರೆ ಅದರಲ್ಲಿ ಇರತಕ್ಕಂತ ರಾಶಿ ಕಡಿಮೆ ಆಗಬೇಕು ಅದರಲ್ಲಿ ಇರತಕ್ಕಂತ ರಾಶಿ ಜಾಸ್ತಿ ಆದ್ರೆ ವೇಗೋತ್ಕರ್ಷ ಏನಾಗಬೇಕು ಕಡಿಮೆ ಆಗಬೇಕು ಇಲ್ಲಿ ಗೊತ್ತಾಯ್ತಲ್ವಾ ನಿಮಗೆ ಸೇಬು ಯಾಕೆ ಭೂಮಿ ಮೇಲೆ ಬಿಳುತ್ತೆ ಭೂಮಿ ಮೇಲೆ ಬಿಳುತ್ತೆ ಎರಡಕ್ಕೂ ಬಲ ಇರುತ್ತೆ ಆದ್ರೆ ಭೂಮಿ ಯಾಕೆ ಸೇಬಿನ ಮೇಲೆ ಬಿಳೋದಿಲ್ಲ ಅನ್ನೋದು ಅರ್ಥ ಆಯ್ತಲ್ವಾ ಯಾಕೆ ಅಂತಂದ್ರೆ ಅವುಗಳಲ್ಲಿ ಇರತಕ್ಕಂತ ರಾಶಿ ಆಧಾರದ ಮೇಲೆ ಯಾವುದಕ್ಕೆ ರಾಶಿ ಕಡಿಮೆ ಇರುತ್ತೆ ಅದರಲ್ಲಿ ನಾವು ಪರಿಣಾಮನ ನೋಡಬಹುದು ಯಾವುದಕ್ಕೆ ರಾಶಿ ಜಾಸ್ತಿ ಇರುತ್ತೆ ಅದರಲ್ಲಿ ಅಷ್ಟೇನೂ ಪರಿಣಾಮ ಉಂಟಾಗೋದಿಲ್ಲ ಅದಕ್ಕೆ ಆ ಸೇಬು ಏನು ಮಾಡುತ್ತೆ ಭೂಮಿಯ ಕಡೆಗೆ ಆಕರ್ಷಣೆಗೊಳ್ಳುತ್ತದೆ ಅಲ್ವಾ ಸೋ ಇಷ್ಟು ಮತ್ತೆ ಏನು ಹೇಳಿದರಪ್ಪ ಅಂತಂದ್ರೆ ನಮ್ಮ ಸೌರವ್ಯೂಹದಲ್ಲಿ ಎಲ್ಲಾ ಗ್ರಹಗಳು ಸೂರ್ಯನನ್ನು ಸುತ್ತುತ್ತವೆ ನಮ್ಮ ಸೌರವ್ಯೂಹದಲ್ಲಿ ಏನು ಮಾಡುತ್ತೆ ಅಂತಂದ್ರೆ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತುತ್ತಾ ಇರ್ತವೆ ಅದೇ ರೀತಿ ವಾದಿಸುತ್ತಾ ಸೂರ್ಯ ಮತ್ತು ಗ್ರಹಗಳ ನಡುವೆ ಒಂದು ಬಲ ಅಸ್ತಿತ್ವದಲ್ಲಿದೆ ಸೂರ್ಯ ಮತ್ತು ಗ್ರಹಗಳ ಮಧ್ಯೆ ಏನಾಗಿದೆ ಅಂತಂದ್ರೆ ಒಂದು ಬಲ ಅಸ್ತಿತ್ವದಲ್ಲಿದೆ ಸೂರ್ಯ ಮತ್ತು ಗ್ರಹಗಳ ನಡುವೆ ಒಂದು ಬಲ ಏನಾಗಿದೆ ಅಸ್ತಿತ್ವದಲ್ಲಿದೆ ಈಗ ಯಾವ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಾ ಇದ್ದಾವೆ ಅಂತಂದ್ರೆ ಅವುಗಳ ಮಧ್ಯೆ ಒಂದು ಬಲ ಇರಬೇಕು ಆ ಬಲ ಇದ್ರೆ ಮಾತ್ರ ಅಲ್ಲಿ ಏನಾಗ್ತವೆ ಆಕರ್ಷಣೆಗೊಳ್ಳುತ್ತವೆ ಆ ಆಕರ್ಷಣ ಬಲವನ್ನು ಇಲ್ಲಿ ಏನಂತ ಕರೀತಾರೆ ಗುರುತ್ವ ಬಲ ಅಂತ ಕರೀತಾರೆ ಈ ಮೇಲಿನ ಸತ್ಯಾಂಶಗಳಿಂದ ಭೂಮಿಯು ಸೇಬು ಮತ್ತು ಚಂದ್ರನನ್ನು ಆಕರ್ಷಿಸುತ್ತಂತೆಯೇ ವಿಶ್ವದ ಎಲ್ಲಾ ವಸ್ತುಗಳು ಪರಸ್ಪರ ಆಕರ್ಷಿಸಲ್ಪಡುತ್ತವೆ ಇವೆರಡೇ ಅಲ್ಲ ಚಂದ್ರ ಅಂತ ಅಲ್ಲ ಸೇಬು ಅಂತ ಅಲ್ಲ ವಿಶ್ವದ ಎಲ್ಲಾ ವಸ್ತುಗಳು ಒಂದಲ್ಲ ಒಂದು ರೀತಿ ಆಕರ್ಷಣೆಗೆ ಒಳಗಾಗ್ತವೆ ಆಕರ್ಷಣೆಗೆ ಒಳಗಾಗಿರೋದ್ರಿಂದಲೇ ನಾವು ಇಲ್ಲಿ ಬಂಧಿಸಲ್ಪಟ್ಟಿರೋದು ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅಂದರೆ ಗುರುತ್ವದ ಪ್ರಾಮುಖ್ಯತೆ ಏನು ಅಂತ ಹೇಳುವಾಗ ಇದನ್ನು ಹೇಳ್ತೀನಿ ಮಕ್ಕಳೇ ಆಕರ್ಷಿಸಲ್ಪಡುತ್ತವೆ ಎಂದು ನ್ಯೂಟನ್ ತೀರ್ಮಾನಿಸ್ತಾರೆ ನ್ಯೂಟನ್ ಏನು ಮಾಡ್ತಾರೆ ತೀರ್ಮಾನಿಸ್ತಾರೆ ಏನಂತ ಅಂದರೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಾ ಇರ್ತವೆ ಅಂತ ಅಂದರೆ ಅದಕ್ಕೆ ಅವುಗಳಿಗೆ ಆಕರ್ಷಣ ಬಲ ಇರುತ್ತೆ ಅಂತ ಅವರು ಏನು ಮಾಡ್ತಾರೆ ತೀರ್ಮಾನಿಸ್ತಾರೆ ವಸ್ತುಗಳ ನಡುವಿನ ಈ ಆಕರ್ಷಣ ಬಲವನ್ನು ವಸ್ತುಗಳ ನಡುವೆ ಇರುತ್ತಲ್ವಾ ಈ ಆಕರ್ಷಣ ಬಲನ ಏನಂತ ಕರೀತಾರೆ ಗುರುತ್ವ ಬಲ ಅಂತ ಕರೀತಾರೆ ವಸ್ತುಗಳ ನಡುವೆ ಇರ್ತಕ್ಕಂಥ ವಸ್ತುಗಳ ನಡುವೆ ಇರುವ ಆಕರ್ಷಣ ಬಲವನ್ನು ಗುರುತ್ವ ಬಲ ಎನ್ನುತ್ತಾರೆ ಸೋ ಮಕ್ಕಳ ಗುರುತ್ವ ಬಲ ಅಂದರೆ ಏನು ಸ್ಪರ್ಶಕ ಅಂದರೆ ಏನು ಇದು ಸ್ಪರ್ಶಕ ಯಾಕೆ ಚಂದ್ರ ಭೂಮಿಯ ಮೇಲೆ ಬೀಳೋದಿಲ್ಲ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ
ಗೊತ್ತಾಯ್ತಲ್ವಾ ಗುರುತ್ವ ಬಲ ಅಂದರೆ ಏನು ಅಂತ? ಈಗ ನಾವು ವಿಶ್ವವ್ಯಾಪಿ ಗುರುತ್ವ ಬಲದ ಬಗ್ಗೆ ತಿಳ್ಕೊಳ್ಳೋಣ. ಸಾರಿ, ವಿಶ್ವವ್ಯಾಪಿ ಗುರುತ್ವ ಬಲ ವಿಶ್ವವ್ಯಾಪಿ ಗುರುತ್ವ ಬಲ ನಿಮಗೆ ಗೊತ್ತಿದೆ, ವಸ್ತುಗಳು ಒಂದಲ್ಲ ಒಂದು ರೀತಿಯಲ್ಲಿ ಆಕರ್ಷಣೆಗೆ ಒಳಗಾಗ್ತವೆ. ಆ ಆಕರ್ಷಣೆಯ ಬಲನ ನಾವೇನಂತ ಕರಿತೀವಿ? ಗುರುತ್ವ ಬಲ ಅಂತ ಕರಿತೀವಿ. ಹಾಗಾದರೆ ವಿಶ್ವವ್ಯಾಪಿ ಗುರುತ್ವ ಬಲದ ನಿಯಮ ಏನಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ವಿಶ್ವದ ಪ್ರತಿಯೊಂದು ವಸ್ತು ಪ್ರತಿಯೊಂದು ಇತರೆ ವಸ್ತುವನ್ನು ಬಲವೊಂದರೊಂದಿಗೆ ಏನು ಮಾಡುತ್ತೆ, ಆಕರ್ಷಿಸುತ್ತದೆ. ಅಂದರೆ ಒಂದು ವಸ್ತು ಇರುತ್ತೆ, ಎಲ್ಲ ವಸ್ತುಗಳು ಆಕರ್ಷಣೆಗೆ ಒಳಗಾಗ್ತವೆ. ವಿಶ್ವದ ಎಲ್ಲ ವಸ್ತುಗಳು ಆಕರ್ಷಣೆಗೆ ಒಳಗಾಗಿರ್ತವೆ. ಹಾಗಾದರೆ ಅದಕ್ಕೆ ಒಂದು ಬಲ ಇರುತ್ತೆ. ಆ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ ಅಂತ ವಿಶ್ವವ್ಯಾಪಿ ಗುರುತ್ವ ನಿಯಮ ಹೇಳುತ್ತೆ. ಇಲ್ಲಿ ನಿಯಮನ ಫಸ್ಟ್ ಬರ್ಕೊಳ್ಳೋಣ. ವಿಶ್ವದ ಪ್ರತಿಯೊಂದು ವಸ್ತುವು ಇತರೆ ವಸ್ತುವನ್ನು ಬಲವೊಂದರಿಂದ ಆಕರ್ಷಿಸುತ್ತದೆ. ಈ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ
ಈ ಬಲವು ಎರಡು ವಸ್ತುಗಳ ಕೇಂದ್ರಗಳನ್ನು ಎರಡು ವಸ್ತುಗಳ ಕೇಂದ್ರಗಳನ್ನು ಸೇರಿಸುವ ರೇಖೆಯ ನೇರದಲ್ಲಿರುತ್ತದೆ ಇದು ನಿಯಮ ಸೋ ಇಲ್ಲೊಂದು ಏನು ವಸ್ತು ಇದೆ ಇದು ವಸ್ತು ಎ ಇಲ್ಲೊಂದು ಬಿ ಅನ್ನು ವಸ್ತು ಇದೆಪ್ಪ ಈಗ ಇವುಗಳ ಕೇಂದ್ರಗಳನ್ನು ಈ ತರ ಏನು ಮಾಡ್ತಾ ಇದ್ದಾರೆ ಸೇರಿಸ್ತಾ ಇದ್ದಾರೆ ಆರೋ ಮಾರ್ಕ್ ಇದೆ ಆರೋ ಮಾರ್ಕ್ ಬಿ ಅನ್ನೋದು ಆ ವಸ್ತುಗಳ ನಡುವಿನ ಏನಪ್ಪ ಅಂತಂದ್ರೆ ಅಂತರ ಎಫ್ ಈಕ್ವಲ್ ಟು ಜಿ ಇಂಟು ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವಯರ್ ಇದು ನಿಯಮ ಒಂದ್ಸರಿ ನಿಯಮನ ನೋಡ್ಕೊಳ್ಳಿ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಮಕ್ಕಳೇ ಇದು ವಿಶ್ವವ್ಯಾಪಿ ಗುರುತ್ವ ಬಲ ವಿಶ್ವವ್ಯಾಪಿ ಅಂತ ಅಂದರೆ ವಿಶ್ವದ ಪ್ರತಿಯೊಂದು ವಸ್ತುವು ಇನ್ನೊಂದು ವಸ್ತುಗಳ ಮೇಲೆ ಆಕರ್ಷಣೆಗೆ ಒಳಗಾಗಿರುತ್ತೆ ಅಲ್ವಾ ಅವನ್ನ ವಿಶ್ವದ ವಸ್ತುಗಳು ಅಂತ ಕರೀತಾರೆ ಇಲ್ಲಿ ವಿಶ್ವವ್ಯಾಪಿ ಗುರುತ್ವ ಬಲದ ನಿಯಮ ಏನು ಹೇಳುತ್ತಪ್ಪ ಅಂದರೆ ವಿಶ್ವದ ಪ್ರತಿಯೊಂದು ವಸ್ತುವು ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುವು ಇತರೆ ವಸ್ತುವನ್ನು ಬೇರೆ ವಸ್ತುಗಳನ್ನು ಅಂದರೆ ಇತರೆ ಅಂದರೆ ಬೇರೆಯೇ ಅಲ್ವಾ ಇತರೆ ವಸ್ತುವನ್ನು ಬಲವೊಂದರಿಂದ ಆಕರ್ಷಿಸುತ್ತದೆ ಒಂದು ವಸ್ತು ಇನ್ನೊಂದು ವಸ್ತುನ ಒಂದು ಆಕರ್ಷಣೆಯ ಬಲದಿಂದ ಏನು ಮಾಡುತ್ತೆ ಆಕರ್ಷಿಸುತ್ತದೆ ಈ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ಆ ಬಲ ಇರುತ್ತಲ್ವಾ ಆಕರ್ಷಣೆಗೊಳಗಾದ ಬಲ ಆ ಬಲ ಹೆಂಗಿರುತ್ತಪ್ಪ ಅಂತ ಅಂದರೆ ಆ ವಸ್ತುಗಳ ರಾಶಿಗಳ ಗುಣಲಬ್ಧಕ್ಕೆ ಆ ವಸ್ತುಗಳ ರಾಶಿಗಳು ಅಂತ ಅಂದರೆ ಏನು ರಾಶಿ ಅಂತ ಅಂದರೆ ಯಾವ ಲೆಟರಿಂದ ನಾವು ಸೂಚಿಸ್ತೀವಿ ಎಂ ಇಂದ ಸೂಚಿಸ್ತೀವಿ ಎರಡು ವಸ್ತು ಇದ್ದರೆ ಒಂದು ವಸ್ತುನ ಕ್ಯಾಪಿಟಲ್ ಎಂ ಅಂತ ತೊಗೊತೀವಿ ಇನ್ನೊಂದು ವಸ್ತುನ ರಾಶಿನ ಸ್ಮಾಲ್ ಎಂ ಅಂತ ತೊಗೊತೀವಿ ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ನೋಡ್ರಿ ಆ ಬಲಗಳ ಆ ವಸ್ತುಗಳ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಇರುತ್ತಂತೆ ಆ ವಸ್ತುಗಳ ಬಲ ಅಂದರೆ ಎಫ್ ಇಂದ ಸೂಚಿಸ್ತೇವೆ ಎಫ್ ಯಾವುದರ ನೇರ ಅನುಪಾತದಲ್ಲಿರ್ತದೆ ರಾಶಿಗಳ ಗುಣಲಬ್ಧಕ್ಕೆ ಗುಣಲಬ್ಧ ಅಂತ ಅಂದರೆ ಏನು ಮಲ್ಟಿಪ್ಲೈ ಮಾಡೋದು ಗುಣಿಸೋದಲ್ವಾ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಯಾಕೆ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಅಂತ ತೊಗೊಂಡಿದ್ದೀನಿ ಅಂತ ಅರ್ಥ ಆಯ್ತಲ್ವಾ ರಾಶಿಗಳು ಎರಡು ವಸ್ತುಗಳ ರಾಶಿಗಳು ಒಂದು ವಸ್ತುವಿನ ರಾಶಿ ಕ್ಯಾಪಿಟಲ್ ಎಮ್ ಇತ್ತು ಅಂತ ಅಂದರೆ ಇನ್ನೊಂದು ವಸ್ತುವಿನ ರಾಶಿ ಸ್ಮಾಲ್ ಎಮ್ ಇರುತ್ತೆ ಅಂತ ತಿಳ್ಕೋಬೇಕು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ಆ ವಸ್ತುಗಳ ನಡುವಿನ ವರ್ಗಕ್ಕೆ ಅಂತರ ಅಂತ ಅಂದರೆ ನೋಡಿ ಇಲ್ಲೊಂದು ಎ ವಸ್ತು ಇದೆ ಇಲ್ಲೊಂದು ಬಿ ವಸ್ತು ಇದೆ ಈ ಎರಡೂ ವಸ್ತುಗಳ ನಡುವಿನ ಅಂತರನ ನಾವೇನಂತ ಬರ್ಕೊಂಡಿದ್ದೀವಿ ಸ್ಮಾಲ್ ಡಿ ಅಂತ ಬರ್ಕೊಂಡಿದ್ದೀವಿ ಆ ವಸ್ತುಗಳ ಏನು ಅಂತಂದರೆ ಅಂತರದ ವರ್ಗಕ್ಕೆ ಅಂತರದ ವರ್ಗ ಅಂತ ಅಂದರೆ ಏನು ಅಂತರನ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು ಅಲ್ವಾ ನೋಡಿ ಬಿ ಸ್ಕ್ವೇರ್ ಇದೆ ವಿಲೋಮಾನುಪಾತದಲ್ಲಿ ಇರುತ್ತದೆ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ ಈ ಬಲವು ಎರಡು ವಸ್ತುಗಳ ಕೇಂದ್ರಗಳನ್ನು ಈ ಬಲವು ಅಂದರೆ ಅಲ್ಲಿ ಇರ್ತಕ್ಕಂಥ ಬಲವು ಎರಡು ವಸ್ತುಗಳ ಕೇಂದ್ರಗಳನ್ನು ನೋಡಿ ಇಲ್ಲೊಂದು ಕೇಂದ್ರ ಇದೆ ಈ ವಸ್ತುವಿನ ಕೇಂದ್ರ ಇದು ಬಿ ವಸ್ತುವಿನ ಕೇಂದ್ರ ಇದು ಎರಡು ವಸ್ತುಗಳ ಕೇಂದ್ರಗಳನ್ನು ಸೇರಿಸುವ ರೇಖೆಯ ನೇರದಲ್ಲಿರುತ್ತದೆ ನೋಡಿ ಇಲ್ಲಿ ರೇಖೆ ಇದೆನಾ ರೇಖೆಯ ನೇರದಲ್ಲಿ ಇರುತ್ತೆ ಅಂತ ವಿಶ್ವವ್ಯಾಪಿ ಗುರುತ್ವ ನಿಯಮ ಹೇಳುತ್ತೆ ಏನಿಲ್ಲ
ಎರಡು ವಸ್ತುಗಳು ಆಕರ್ಷಣೆಗೆ ಒಳಗಾಗ್ತವೆ ಅಂತ ಅಂದರೆ ಅಲ್ಲಿ ಆ ವಸ್ತುಗಳಿಗೆ ಬಲ ಇರುತ್ತೆ. ಆ ಬಲ ಯಾವುದರ ನೇರ ಅನುಪಾತದಲ್ಲಿರುತ್ತೆ ಅಂತ ಅಂದರೆ ಆ ಎರಡು ವಸ್ತುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಮತ್ತು ಆ ವಸ್ತುಗಳ ವರ್ಗದ ಅಂತರದ ವರ್ಗಕ್ಕೆ ಏನಾಗಿರುತ್ತೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ ಅಂತ ವಿಶ್ವವ್ಯಾಪಿ ಗುರುತ್ವ ನಿಯಮ ಹೇಳುತ್ತೆ ಮಕ್ಕಳೇ. ಸೊ ಇಲ್ಲಿ ಎಫ್ ಈಕ್ವಲ್ ಟು ಜಿ ಇಂಟು ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಈ ಜಿ ಹೆಂಗೆ ಬಂತು ಅಂತ ನಾನು ಹೇಳ್ತೇನೆ. ಇದು ಫಸ್ಟು ಏನು ಹೇಳುತ್ತೆ ನಾನು ಈಗ ಏನು ಎಕ್ಸ್ಪ್ಲೇನ್ ಮಾಡ್ತೆ ಸ್ವಲ್ಪ ಹಂಗೇನೆ ನೋಡ್ಕೊಳ್ಳಿ. ನೋಡ್ಕೊಂಡ್ರಿ ಅಲ್ವಾ, ಈಗ ಇಲ್ಲಿ ಜಿ ಹೆಂಗೆ ಬಂತು ಇದನ್ನು ಯಾವ ಥರ ಡಿರೈವ್ ಮಾಡಬೇಕು ಅನ್ನೋದನ್ನು ನಾನೀಗ ತೋರಿಸ್ತೇನೆ. ನೋಡಿ ಮಕ್ಕಳೇ, ಎರಡು ವಸ್ತುಗಳು ಪರಸ್ಪರ ಆಕರ್ಷಣೆಗೆ ಒಳಗಾಗ್ತವೆ ಅಂತ ಅಂದರೆ ಅಲ್ಲಿ ಒಂದು ಬಲ ಇರುತ್ತೆ, ಅದಕ್ಕೆ ಆಕರ್ಷಣೆ ಒಳಗಾಗ್ತವೆ, ಅದನ್ನು ಗುರುತ್ವ ಬಲ ಅಂತ ಕರಿತೀವಿ ಅಂತ ಹೇಳಿದ್ವಿ. ಇಲ್ಲಿ ಎರಡು ವಸ್ತುಗಳು ಆಕರ್ಷಣೆಗೆ ಒಳಗಾಗ್ತವೆ, ಅಲ್ಲಿ ಬಲ ಇರುತ್ತೆ, ಆ ಬಲ ಆ ವಸ್ತುಗಳ ರಾಶಿಗಳ ಗುಣಲಬ್ಧಕ್ಕೆ ಏನಾಗಿರುತ್ತೆ ನೇರ ಅನುಪಾತದಲ್ಲಿ ಇರುತ್ತೆ. ಅಂದರೆ ಅದನ್ನು ಈ ಥರ ಬರಿಬೋದಲ್ವಾ, ಎಫ್ ನೇರ ಅನುಪಾತ ಅಂದರೆ ಇದು ಯಾವುದರ ನೇರ ಅನುಪಾತದಲ್ಲಿರುತ್ತೆ ಆ ವಸ್ತುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಇದನ್ನು ಸಮೀಕರಣ ಒಂದು ಅಂತ ಬರ್ಕೊಳ್ಳೋಣ. ಅದೇ ಥರ ಇನ್ನೊಂದರಲ್ಲಿ ಏನು ಹೇಳ್ತಾರೆ, ಆ ಬಲವು ಅವುಗಳ ನಡುವಿನ ಈ ವಸ್ತುಗಳ ನಡುವಿನ ಅಂತರದ ವರ್ಗಕ್ಕೆ, ಅಂತರದ ವರ್ಗ ಅಂತ ಅಂದರೆ ಅಂತರನ ಡಿ ಇಂದ ಸೂಚಿಸಿದ್ದೀವಿ, ವರ್ಗ ಅಂದರೆ ಡಿ ಸ್ಕ್ವೇರ್ ಆಗುತ್ತೆ ಅಲ್ವಾ. ಎಫ್ ಅನ್ನೋದು ಯಾವುದ ವಿಲೋಮಾನುಪಾತದಲ್ಲಿ ಇರುತ್ತದೆ, ವಸ್ತುಗಳ ಅಂತರದ ನಡುವಿನ ವರ್ಗದ ವಿಲೋಮಾನುಪಾತದಲ್ಲಿ ಇರುತ್ತದೆ, ಅದನ್ನು 1/d² ಅಂತ ಬರ್ಕೊತೀವಿ. ಇದನ್ನು ಸಮೀಕರಣ 2 ಅಂತ ಬರಿತೀವಿ. ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಏನಂತ ಬರಿಬೋದಪ್ಪ, 1 ಮತ್ತು 2ರಿಂದ ಎಫ್ ಅನ್ನೋದು ಈ ಥರ ಸಿಂಬಲ್ ಬರೆದು ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವಯರ್. ಈಗ ಇದನ್ನು ಏನಂತ ಬರಿಬೋದು, ಎಫ್ ಈಕ್ವಲ್ ಟು ಜಿ ಇಂಟು ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವಯರ್. ಈ ಜಿ ಅನ್ನೋದು ಏನು ಅಂತ ಅಂದರೆ ಅನುಪಾತೀಯ ಸ್ಥಿರಾಂಕ. ಜಿ ಅನ್ನೋದು ಅನುಪಾತೀಯ ಸ್ಥಿರಾಂಕ ಅಂತ ಕರೀತಾರೆ. ಈ ರೀತಿ ಜಿ ಬರುತ್ತೆ. ಇಲ್ಲಿ ಒಬ್ಬ ವಿಜ್ಞಾನಿ ಅವರ ಹೆಸರು ಏನಪ್ಪ ಅಂತ ಅಂದರೆ ಹೆನ್ರಿ ಕ್ಯಾವೆಂಡಿಶ್ ಅನ್ನೋರು. ಏನ ಯೂಸ್ ಮಾಡಿ ಅಂತ ಅಂದರೆ ಸೂಕ್ಷ್ಮ ತ್ರಾಸವನ್ನು ಉಪಯೋಗಿಸಿ ಜಿ ಬೆಲೆನ ಕಂಡುಹಿಡಿತಾರೆ. ಯಾರು? ಹೆನ್ರಿ ಕ್ಯಾವೆಂಡಿಶ್. ಏನಪ್ಪ ಅಂತ ಅಂದರೆ ಇಷ್ಟರಲ್ಲಿ ಬದುಕಿದ್ದು 1731 1810 ಬದುಕಿರ್ತಾರೆ. ಅವರು ಏನು ಮಾಡ್ತಾರೆ ಅಂತ ಅಂದರೆ ಸೂಕ್ಷ್ಮ ತ್ರಾಸವನ್ನು ಉಪಯೋಗಿಸ್ಕೊಂಡು ಜಿ ಬೆಲೆನ ಕಂಡುಹಿಡಿತಾರೆ. ಅವರು ಜೀನ ಒಪ್ಪಿತ ಮೌಲ್ಯ ಎಷ್ಟು ಅಂತ ಬರೀತಾರೆ ಅಂತ ಅಂದರೆ ಜೀನ ಒಪ್ಪಿತ ಮೌಲ್ಯ ಈಕ್ವಲ್ ಟು 6.673
6.673 ಇಂಟು 10^-12 ಆಮೇಲೆ ಇಲ್ಲಿ ನಾನು ಅದರದ್ದು ಏಕಮಾನ ಬರೆದಿಲ್ಲ. ಸೊ ಇಲ್ಲಿ ಏಕಮಾನ ಏನಾಗುತ್ತಪ್ಪ ಅಂತಂದರೆ ಜಿನ ಏಕಮಾನ ಬರಬೇಕು ಅಂತಂದರೆ ನಾವೇನು ಮಾಡೋಣ, ಜಿ ಈಕ್ವಲ್ ಟು ಇಲ್ಲಿ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಎಫ್ ಇಂಟು ಡಿ ಸ್ಕ್ವಯರ್. ಗೊತ್ತಾಯ್ತಲ್ವಾ ಜೀನ್ ಬೆಲೆ ಎಷ್ಟು ಅಂತ, 6.673 ಇಂಟು 10^-12 ಅಂತ. ಹೆನ್ರಿ ಕ್ಯಾವೆಂಡಿಶ್ ಅವರು ಜೀನ ಒಪ್ಪಿತ ಮೌಲ್ಯನ ಕೊಡ್ತಾರೆ, ಅವ್ರದ್ದು ನೇಮು ನೆನ್ಪಿಟ್ಕೊಂಡಿರಬೇಕು. ನಾವು ಒರೆ ಗುಣಾಕಾರ ಮಾಡಿದಾಗ ಎಫ್ ಇಂಟು ಡಿ ಸ್ಕ್ವಯರ್ ಈಕ್ವಲ್ ಟು ಜಿ ಇಂಟು ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಆಗುತ್ತೆ. ಜಿ ಈಕ್ವಲ್ ಟು ಏನಾಗುತ್ತೆ, ಎಫ್ ಇಂಟು ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಅಂತ ಆಗುತ್ತೆ. ಈಗ ನಾವು ಇದ್ರದ್ದು ಎಸ್ಐ ಯೂನಿಟ್ನ ಕಂಡುಹಿಡಿಬೇಕಲ್ವಾ. ಜಿದು ಜಿ ಈಕ್ವಲ್ ಟು ಬಲನ ನ್ಯೂಟನ್ನಿಂದ ಕಂಡುಹಿಡ್ತಾರೆ, ನ್ಯೂಟನ್ ಅಂತರನ ಮೀಟರ್ ಸ್ಕ್ವಯರು, ನ್ಯೂಟನ್ ಮೀಟರ್ ಸ್ಕ್ವಯರ್ ಡಿವೈಡೆಡ್ ಬೈ ಮಾಸ್ನ ಕೆ ಜಿ ಇಂಟು ಕೆ ಜಿ ಅಲ್ವಾ. ಸೊ ಇಲ್ಲಿ ನೋಡೋಣ, ಜಿ ಈಕ್ವಲ್ ಟು ನ್ಯೂಟನ್ ಮೀಟರ್ ಸ್ಕ್ವಯರ್ ಡಿವೈಡೆಡ್ ಬೈ ಕೆ ಜಿ ಇಂಟು ಕೆ ಜಿ ಅಂದರೆ ಕೆ ಜಿ ಸ್ಕ್ವಯರ್ ಆಗುತ್ತೆ. ಸೊ ಜಿ ಈಕ್ವಲ್ ಟು ಏನಾಗುತ್ತಪ್ಪ ಅಂದರೆ ನ್ಯೂಟನ್ ಮೀಟರ್ ಸ್ಕ್ವಯರ್ ಪರ್ ಕೆ ಜಿ ಸ್ಕ್ವಯರ್. ಜಿನ ಎಸ್ ಐ ಮಾನ ಯಾವುದು, ಎಸ್ ಐ ಏಕಮಾನ ನ್ಯೂಟನ್ ಮೀಟರ್ ಸ್ಕ್ವಯರ್ ಪರ್ ಕೆ ಜಿ ಸ್ಕ್ವಯರ್. ಸೊ ಮಕ್ಕಳು ಇದನ್ನು ಯಾವ ಥರ ಡಿರೈವ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳಿ. ಅಂತಾರಾಷ್ಟ್ರೀಯ ಏಕಮಾನ ಯಾವುದಪ್ಪ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವಯರ್, ಈ ಥರ ನಾವಿಲ್ಲಿ ಕಂಡಿಡ್ಕೋಬೇಕು. ಸೊ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವಿಶ್ವವ್ಯಾಪಿ ಅಂದರೆ ಅದರ ಅರ್ಥ ಏನು, ಆಮೇಲೆ ಎಫ್ ಮತ್ತು ಡಿನ ವರ್ಗಕ್ಕೆ ವಿಲೋಮ ಎಂಬುದರ ಅರ್ಥ, ಅದಾದಮೇಲೆ ಉದಾಹರಣೆ ಲೆಕ್ಕ ಬರುತ್ತೆ. ನೆಕ್ಸ್ಟು ಒಂದೆರಡು ಪ್ರಶ್ನೆಗಳು ಬರ್ತವೆ, ಪ್ರಶ್ನೆ ಆದಮೇಲೆ ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಏನು ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಈ ಡೆರಿವೇಷನು ಮತ್ತು ನಾನು ಈ ಕ್ಲಾಸಲ್ಲಿ ಏನು ಮಾಡಿದೆ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಸೊ ಥ್ಯಾಂಕ್ ಯು.